ಬಾಯ್ ಶ್ರೀಯ ಹಗ್ ಬಾಯ್. ಹೇಗಿದ್ದೀರ ನೀವೆಲ್ಲ? ಹೊಸ ವ್ಲಾಗಿಗೆ ಸ್ವಾಗತ. ಬೆಂಗಳೂರಿನಲ್ಲಿ ಎರಡನೇ ದಿವಸ, ಹಾಗಾಗಿ ನಾನು ಶ್ರೀಯ ದೋಸೆ ತಿಂತಾ ಇದ್ದೇವೆ. ನಾನು ಚಟ್ನಿ ಹಾಕೊಂಡು ತಿಂತಾ ಇದ್ದೇನೆ, ಇವಳು ಬಾಜಿ ಹಾಕೊಂಡು ತಿಂತಾ ಇದ್ದಾಳು. ಸೊ ಶಿ ಇಸ್ ಕಾಲ್ಡ್ ಬಾಜಿರಾವ್ ಸಣ್ಣಯ್ಯ. ದೆನ್ ಯು ಆರ್ ವರ್ಲ್ಡ್ ಆಫ್ ಚಟ್ನಿರಾವ್. ಹಾಗೆ ನಮಗೆ ಭಾರತಿ ತುಂಬಾ ಟೇಸ್ಟಿ ಟೇಸ್ಟಿ ಫುಡ್ ಮಾಡಿ ರುಚಿಯಾದ ಅಡಿಕೆ. ಎಸ್ ಕರೆಕ್ಟ್, ಭಯಂಕರ ಕನ್ನಡ ಚಾನಲ್ ನಮ್ಮ. ರುಚಿ ರುಚಿಯಾದ ಅಡಿಗೆ ಮಾಡಿ ಬಡಿಸ್ತಾ ಇದ್ದಾರೆ. ನಾವು ಮಂಗಳೂರಿಗೆ ಬರುವಾಗ ಗುರ್ತ ಸಿಗಬಾರ್ದಂತೆ. ಆಯ್ತಾ, ಹೊಸ ವ್ಲಾಗಿಗೆ ಸ್ವಾಗತ. ನಮ್ಮ ಜೊತೆಗಿರಿ. ಟ್ವಿನ್ನರ್ಸ್ ವಿಪರೀತ. ಅಪಾರ್ಟ್ಮೆಂಟಿನ ಹೊರಗಡೆ ನಾನು ಮತ್ತೆ ಶ್ರೀಯ ಸ್ವಲ್ಪ ರೀಲ್ಸ್ ಅಣ್ಣ ಮಾಡಿಕೊಂಡು ಹೊರಟ್ವಿ. ಬಾಯ್. ಬಾಯ್ ಬಾಯ್. ಎಸ್, ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಹೊರಟೆವು ಭಾರತೀಯ ಮನೆಯಿಂದ ಸ್ಟುಡಿಯೋದತ್ತ ಪಯಣ. ಹೌದು, ಇವತ್ತು ನಮ್ಮ ನೃತ್ಯ ಸುಧಾ ಪ್ರೊಡಕ್ಷನ್ಗೆ ನಾವು ಕೆಲವು ಹಾಡುಗಳನ್ನು ರೆಕಾರ್ಡ್ ಮಾಡಲಿಕ್ಕೆ ಅಂತ ಹೇಳಿ ಸ್ಟುಡಿಯೋದ ಆಚೆ ಹೊರಡ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ವಿಡಿಯೋ ನಮ್ಮ ಸ್ಟುಡಿಯೋ ಸುತ್ತಮುತ್ತ. ಕಳೆದ 15 ವರ್ಷಗಳಿಂದ ವಿದ್ವಾನ್ ಬಾಲಸುಬ್ರಹ್ಮಣ್ಯ ಶರ್ಮಾ ಇವರು ನನಗೆ ಸಂಗೀತ ಸಂಯೋಜನೆ ಹಾಗೂ ಮ್ಯೂಸಿಕ್ ಅರೇಂಜ್ಮೆಂಟ್ಸಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ವಿದ್ವಾನ್ ಗುರುಮೂರ್ತಿಯವರು ಕೂಡ ನನಗೆ ಗುರು ಸಮಾನರು. ಅವರ ಮಾರ್ಗದರ್ಶನವು ಈ ಪ್ರಾಜೆಕ್ಟಲ್ಲಿ ನನಗೆ ಸಿಕ್ಕಿರುವಂಥದ್ದು ನನ್ನ ಭಾಗ್ಯವೇ ಸರಿ.
ಬೆಂಗಳೂರಲ್ಲೆಲ್ಲ ಇವತ್ತು ಮಕರ ಸಂಕ್ರಾಂತಿ. ಹಾಗಾಗಿ ಇವತ್ತಿನ ದಿನ ಬಾಲು ಸರ್ ಇವರ ಮನೆಯಲ್ಲಿ ನಮಗೆಲ್ಲ ಪೊಂಗಲ್ ಅಥವಾ ಮಕರ ಸಂಕ್ರಾಂತಿಯ ಹಬ್ಬದ ಊಟ. ಊಟ ಎಲ್ಲ ಗಡದ್ದಾಗಿ ಮುಗಿದ ಕೂಡಲೇ ಮತ್ತೆ ಮರಳಿ ರೆಕಾರ್ಡಿಂಗ್ ಸ್ಟುಡಿಯೋ ಕಡೆಗೆ. ರೆಕಾರ್ಡಿಂಗ್ ಮುಗಿತಾ ಮುಗಿತಾ ಬಹಳ ಹೊತ್ತಾಯ್ತು. ಹಾಗಾಗಿ ಅಲ್ಲೇ ಹತ್ರ ಇರುವಂತಹ ಒಂದು ರೂಮನ್ನು ತಗೊಂಡು ನಾನು ಶ್ರೀಯಾ ಅಲ್ಲೇ ಉಳ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ವಿ. ಹೊಸದಾಗಿ ಬಂದಿರೋರು ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ, ಯಾವಾಗಲೂ ನೋಡ್ತಾ ಇರೋರು ಅಂತಾದರೆ ಯಾವಾಗಲೂ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಹೊಸದೊಂದು ವ್ಲಾಗಿನ ಜೊತೆಗೆ ನಿಮ್ಮನ್ನು ಕಾಣ್ತೇನೆ. ಸಿಗೋಣ. ರಾಮ್ ರಾಮ್.